ಬಿಜೆಪಿಯಲ್ಲಿ ಗಟ್ಟಿ ಧ್ವನಿ ಅಗ್ರೆಸಿವ್ ಆಗಿ ಮಾತನಾಡೋರೇ ಇಲ್ಲ. ಕಾಂಗ್ರೆಸ್ಗೆ ಬಿಜೆಪಿ ನಾಯಕರು ಸರಿಯಾಗಿ ಟಕ್ಕರ್ ಕೊಡ್ತಾ ಇಲ್ಲ. ಇದು ಯಾರು ಕಾಂಗ್ರೆಸ್ನವ್ರು ಹೇಳಿರೋದಲ್ಲ, ಇದನ್ನು ಹೇಳಿರೋದು ಬಿಜೆಪಿ ಅವರೇ. ಅದು ಯಾರು? ಬಹಳ ಹಿರಿಯರು, ಹಲವು ಸಲ ಗೆದ್ದು ಬಂದಿರೋರು ಮತ್ತು ಸಚಿವರಾಗಿರೋರು ಮಾಧುಸ್ವಾಮಿ ಅವರು. ನಾವೆಲ್ಲ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿರಬೇಕು, ಅದು ನಮ್ಮ ದೌರ್ಭಾಗ್ಯ. ನಾವು ಕಾಂಗ್ರೆಸ್ನವರ ರೀತಿ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇಲ್ಲ. ಗಟ್ಟಿ ಧ್ವನಿಯಲ್ಲಿ ನಮ್ಮ ಸಾಧನೆಗಳನ್ನು ಹೇಳ್ಕೊಳ್ಬೇಕಾಗಿದೆ. ನಾವು ವಿರೋಧಿಗಳನ್ನು ಆಡೋಗ್ಬಿಟ್ರೆ ಅವರು ಆಡ್ತಾನೆ ಇರ್ತಾರೆ. ಅಮಾಯಕ ಜನರಿಗೆ ವಿರೋಧಿಗಳು ಹೇಳೋದೇ ಸತ್ಯ ಅಂತ ಅನ್ನಿಸ್ತಾ ಇದೆ. ತುಮಕೂರಿನ ಮತ್ತಿಘಟ್ಟದಲ್ಲಿ ಸಚಿವ ಜೆ ಸಿ ಮಾಧುಸ್ವಾಮಿ ಒಂದು ಸ್ವಲ್ಪ ಆಕ್ರೋಶಭರಿತರಾಗಿಯೇ ಸಹನೆ ಕಳೆದುಕೊಂಡೇ ಈ ಮಾತುಗಳನ್ನಾಡಿದ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವೆಲ್ಲ ಇವತ್ತು ಏನಾದ್ರು ಮಾಡಿ ಮನಸ್ಸು ಮಾಡಬೇಕು. ನಾವು ತರಲೇಬೇಕು ಸರ್ಕಾರನ ಮತ್ತೆ, ಯಾಕೆಂದ್ರೆ ನಮ್ಗೆಲ್ಲ ಒಂದು ದೌರ್ಭಾಗ್ಯ, ನಾವೆಲ್ಲ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದೀವಿ. ಯಾರೋ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ, ಅದನ್ನ ಕೇಳ್ಬಿಟ್ಟು ನಾವೇ ಜಿಜ್ಞಾಸೆ, ಹೌದೇನೋ ಉಂಟೇನೋ ಹಂಗೇನೋ ಹಿಂಗೇನೋ ಅನ್ನೋ ಜಿಜ್ಞಾಸೆಗೆ ನಾವಿದ್ದೀವಿ. ನೀವೇನು ಅಂತ ಕೇಳಲಿಲ್ಲ, ನೀವೇನು ಅಂತ ಕೇಳಲಿಲ್ಲ, ನೀವೇನ್ ಮಾಡಿದೀರಿ ಅಂತ ಕೇಳಲ್ಲ. ನಾವು ಪ್ರಶ್ನೆಗಳನ್ನ ನಾವು ನಮಗ ಹಾಕೋತೀವಿ ಬಿಟ್ರೆ ಬೇರೆಯವ್ರಿಗೆ ಹಾಕೊಳ್ಳೋ ಪರಿಸ್ಥಿತಿನ ಯಾಕೋ ನಾವು ಮುಂದುವರ್ಸ್ಕೊ ಬಂದಿಲ್ಲ. ನಾನು ಇವರಿದ್ರು ಮೊನ್ನೆ ಬೆಂಗಳೂರಿನಲ್ಲಿ ಒಂದ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ, ಬಿ ಅಗ್ರೆಸಿವ್. ನೀವು ಮಾತಾಡಕ್ ಶುರು ಮಾಡಿ, ನೀವು ಮೇಲ್ ಬೀಳಕ್ ಶುರು ಮಾಡಿ, ನೀವು ಮಾಡೋದು ಹೇಳಕ್ ಶುರು ಮಾಡಿ, ಆಗ ಅವರು ಭಯ ಮಚ್ಕೋತಾರೆ. ಅವ್ರನ್ನ ಆಡಕ್ ಬಿಟ್ರೆ ಅವ್ರು ಆಡ್ತಾನೆ ಇರ್ತಾರೆ. ಪಾಪ ಅಮಾಯಕರು ಕೇಳೋರ್ಗೆ ಅವ್ರು ಆಡೋದೇ ಸತ್ಯನೋ ಅಂತ. ಈ ಕೋರ್ಟಲ್ಲಿ ಎಕ್ಸ್ ಪಾರ್ಟಿ ಇಂತೀವಿ, 2 ಪಾರ್ಟಿ ಮಧ್ಯೆ ನಾವು ನೋಟಿಸ್ ಕೊಟ್ಟಾಗ ಒಂದ್ ಪಾರ್ಟಿ ಬರದೇ ಇದ್ರೆ ಇನ್ನೊಂದ್ ಪಾರ್ಟಿ ಏನ್ ಹೇಳೋದ್ರೆ ಅದ್ರ ಪರವಾಗಿ ಆದೇಶ ಮಾಡ್ಬಿಡ್ತೀವಿ. ಎಕ್ಸ್ ಪಾರ್ಟಿ ಡಿಸಿಷನ್, ನೀನೇನ್ ಹೇಳಿಲ್ಲಪ್ಪ ಅವ್ನು ಹೇಳಿ ಸತ್ಯ ಮಾಡಿದೀನಿ ಅಂತ. ಎಕ್ಸ್ ಪಾರ್ಟಿ ಡಿಸಿಷನ್ ಗಳು ಹಾಕ್ಬಾರ್ದು. ನಾವು ಎಲ್ಲಾದ್ರೂ ತಕರಾರುಗಳನ್ನ ಮಾಡ್ಬೇಕು, ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು. ಕೇಳಿದ್ರೆ ಚಿನ್ನಾಗಿ ಕೇಳಲಿಕ್ಕೆ ಬನ್ನಿ ಸರ್, ನೀವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂತ. ಯಾಕ್ರಿ ಅಂದ್ರು, ಎಲ್ಲ ಒಂದ್ ಕಡೆ ಸೆಣಸಾಡಕ್ಕೆ ಗೌರವ ಇರುತ್ತೆ ನಮ್ಗೆ. ಎಲೆಕ್ಷನ್ ಕುಸ್ತಿ ಏನಾದ್ರು ಮಾತುಕತೆ ಚರ್ಚೆಗಳಾದ್ರೆ ಸಮಬಲದಲ್ಲಿ ಆಡಬೇಕಾಗತ್ತೆ. ಯಾವ ಪಾಪಕ್ ನಾನು ಯಾರ ಮೇಲೆ ಕುಸ್ತಿ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಿದ್ದ ಕ್ಷೇತ್ರದಲ್ಲಿ ನಿಂತ್ಬಿಟ್ಟಿದ್ದೇನೆ. ಯಾರ ಮೇಲೆ ಕುಸ್ತಿ, ಯಾರ ಮೇಲೆ ನಾನು ಚರ್ಚೆ ಮಾಡ್ತಿದ್ದೀನಿ, ಯಾರ ವಿಷಯ ಮಾತಾಡ್ತಿದ್ದೀನಿ, ಆ ಸ್ಥಿತಿ ಇತ್ತ ಇದೆಯಾ ಇರುತ್ತ, ಇದು ನಮ್ ಚಿಂತೆ. ಇದು ಇವ್ರ ಬಗ್ಗೆ ನಾವು ಮಾತಾಡ್ಬೇಕಲ್ಲಪ್ಪ, ನಮ್ ದುರ್ದೈವ. ಇದಕ್ಕಿಂತ ಕೆಟ್ಟ ಸ್ಥಿತಿ ನನ್ನಂತರಿಗೆ ಬರಬಾರ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.